ಅಚ್ಚಾ ನೋಡಿ ಡೈವರ್ಟ್ ಹೆಂಗಾಯಿತು ಅಂತಂದರೆ, ಎಸ್ ಹೈದರಾಬಾದಲ್ಲಿ ಶೂಟ್ ಮಾಡ್ತಾಯಿದ್ವಿ, ಒಂದು ಫೈಟ್ ಇದದು. ನೀವು ನೋಡಿದ್ದು ಸಿನಿಮಾ ನೋಡಿದ್ರಲ್ಲ ನೀವು? ಹಾಂ, ಓಕೆ. ಅಲ್ಲಿ ಶ್ರುತಿಯವ್ರದ್ದು ಒಂದು ಸೀನ್ ನಡೆಯುತ್ತೆ, ಶ್ರುತಿಯವ್ರನ್ನ ರೇಗಿಸ್ತೀನಿ ನಾನು. ರೇಗಿಸಿ ಬಂದಾದ ತಕ್ಷಣ ಅಲ್ಲಿ ಏನಾಯಿತು ಏನಾಯ್ತು ಅಂತ ಕೇಳ್ತಾರೆ. ಇವನು ಹಿಂಗೆ ಮಾರ ಹಿಂಗೆಲ್ಲ ಮಾಡ್ದ ಅಂದ ತಕ್ಷಣ ಯಾರು ಇವನ ತಿರುಗಿಬಿಟ್ಟು ಬಂದು ಒದ್ದಿದ್ದಾರೆ. ಆ ಒದ್ದಿದ್ದಾಗ ಏನಾಗುತ್ತೆ, ಒದ್ದು ಹಿಂದೆ ಚಕ್ಕಡಿ ಇರುತ್ತೆ ಬಂಡಿ ವೀಲು, ಅದು ಬಂದು ವೀಲ್ ಹೊಡೆದು ಬಂದು ಬಂದು ಬೀಳ್ತೀನಿ, ಅದನ್ನ ಫೈಟ್ ಶುರು ಆದ ಅದನ್ನು ಕಣ್ ಕೀಳ್ತಾರೆ ಅವಾಗ. ಸೊ ಆ ಟೈಮಲ್ಲಿ ಏನಾಯಿತು, ಹೊಡೆದಾಗ ಏನಾಯಿತು, ಹಿಂದೆ ಹೊಡೆದ ತಕ್ಷಣ ಅದು ವೀಲು ಹೊಡೆದೋಗಿ ಬಂಡಿ ಕಬ್ಬಿಣದ ರಾಡ್ ಬರುತ್ತೆ ಗೊತ್ತಾ, ವೀಲ್ ಆಕ್ಸಲ್ ಕೂತ್ಕೊಳತ್ತೆ, ಅದು ಬಂದು ನನ್ನ ಕಾಲ ಮೇಲೆ ಬಿತ್ತು. ಸೊ ಬಿದ್ದಾಗ ನಾನು ಹಂಗೂ ಏನೋ ಅದನ್ನ ಶಾರ್ಟ್ ಕಂಪ್ಲೀಟ್ ಮಾಡೋಣ ಅಂತ ನೋಡಿದೆ, ಅದಾಗಲಿ ಈಗಲೂ ಸಿನಿಮಾದಲ್ಲಿ ಶಾರ್ಟ್ ಇದೆ, ಆಗಲಿಲ್ಲ. ಕಾಲು 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 ಒಂದು ಕಿರ್ಚಿಬಿಟ್ಟೆ, ಕಿರ್ಚಿದ ತಕ್ಷಣ ಶಾರ್ಟ್ಕಟ್ ಮಾಡಿದ್ರು, ಎಲ್ಲ ಓಡ್ ಬಂದರು. ಬಟ್ ಲಕ್ಕಿಲಿ ಅದು ರೋಪ್ನ ಸಡನ್ನಾಗಿ ಬಿಡಲಿಲ್ಲ, ಅವ್ರು ಬಿಟ್ಟಿದ್ರೆ ನನ್ನ ಕಾಲು ಇಷ್ಟು ಪುಡಿ ಪುಡಿ ಆಗಿರೋದು. ಸೊ ಅವ್ರು ಸ್ಲೋಗಿ ಬಿಟ್ಟಿದ್ದಕ್ಕೆ ಇಷ್ಟು ಬ್ಲಡ್ ಹೆಪ್ ಕಟ್ಬಿಟ್ಟಿತ್ತು. ಸೊ ಸಡನ್ನಾಗಿ ದರ್ಶನವ್ರು ಎಲ್ಲ ಇದರಲ್ಲಿ ಓಡ್ ಬಂದು ನನಗೆ ಬ್ರೇಕ್ ಕೊಟ್ಟು ಎತ್ಕೊಂಬಂದು ಚೇರ್ ಮೇಲೆ ಹಾಕಿ ಅದನ್ನ ಕಾಲೆಲ್ಲ ಅಮ್ಕಿ. ಸೊ ಯಾ ಹೀರೋ ದೊಡ್ಡ ಸ್ಟಾರ್ಗಳು ಇದು ಮಾಡಲ್ಲ, ಬಂದು ಕೇರ್ ತೊಗೊಂಡು ಏ ರೆಸ್ಟ್ ತೊಗೊಳ್ಳೋ ನೀನು, ಇದು ಫೈಟ್ ಬೇಕಾದ್ರೆ ಆಮೇಲೆ ಇದು ಮಾಡೋಣ, ನೆಕ್ಸ್ಟ್ ಬೇರೆ ಸೀನ್ಸ್ ಮಾಡೋದು ತಕ್ಕಂಥ ನನಗೆ ರೆಸ್ಟ್ ಕೊಟ್ಬಿಟ್ಟು ರೂಮ್ ಕಳಿಸಿ ಅಲ್ಲಿ ಬೇರೆ ಸೀನ್ ಹಾಕ್ಕೊಂಡ್ರು. ಅಂದರೆ ಹೈದರಾಬಾದ್ ಹೋಗಿದ್ದೆ ಅಷ್ಟು ಹಂಗೆ ಬಿಡೋಕ್ಕಾಗಲ್ಲ. ಸೊ ಇಮಿಡಿಯೆಟ್ಲಿ ಬೇರೆ ಸೀನ್ಗೆ ಹೋದರು. ಹಿ ಟುಕ್ ಕೇರ್, ನಾನು ಹೇಳ್ತವ್ರು ಇದು ಸುಮಾರು ಇನ್ಸಿಡೆಂಟ್ ಇದೆ ಹಿಂಗೆ ತೊಗೊಂಡ್ರೆ ಕಿಟ್ಟಿ ಅಂತ ಸಿನಿಮಾದಲ್ಲಿ ಅಂತೂ ಅದು ಮರೆಯೋಕ್ಕೆ ಆಗಲ್ಲ ಒಂದು ಇನ್ಸಿಡೆಂಟು. ಅಂದರೆ ಸಹಕಲಾವಿದ್ರನ್ನ ಎಷ್ಟು ಕೇರ್ ತೊಗೊತಾರೆ ಅಂತ ನಾನು ಹೇಳ್ತಾ ಇರೋದು. ಯಾಕಂದ್ರೆ ನಾನೇ ಅಂತಲ್ಲ, ಫೈಟರ್ಸು ಅಷ್ಟೇ, ಫೈಟರ್ಸ್ಗೆ ಯಾರು ಗೆದ್ದಿದ್ರೆ ತಾನೇ ಅಂತ. ನಾನು ಇಷ್ಟು ಸಿನಿಮಾ ಮಾಡಿದ್ದೀನಿ, ಇಷ್ಟು ಹೀರೋಗಳು ನಾನು ಫೈಟ್ ಮಾಡಿದ್ದೀನಿ, ಬಟ್ ದರ್ಶನ್ ಅವ್ರು ಇರೋ ಅಷ್ಟು ಟೈಮಿಂಗ್, ಆ ಫೈಟ್ ಟೈಮಿಂಗ್ ಇದೆಯಲ್ಲ, ನಾನು ಇಲ್ಲಿ ಓಪನಾಗಿ ಹೇಳ್ತೀನಿ, ಯಾರಿಗೂ ಇಲ್ಲ, ಯಾರಿಗೂ ಆ ದರ್ಶನ್ ಫೈಟ್ ಟೈಮಿಂಗು. ಯಾಕಂದ್ರೆ ನಾವು ತೊಗೋಬೇಕು ಫೈಟ್ನ, ಇಲ್ಲಾಂದ್ರೆ ಇಂಜುರಿ ಆಗೋದು, ಇವೆಲ್ಲ ಏಟ್ ಆಗಿರೋದೆಲ್ಲ ಇಂಜುರಿಗಳಿವು ರಾಂಗ್ ಟೈಮಿಂಗಿಂದ. ಬಟ್ ದರ್ಶನ್ ಇಷ್ಟು ಸಿನಿಮಾ ಮಾಡಿದ್ದೀನಿ, ಇವತ್ತರೆಗೂ ಒಂದು ಏಟು ಬಿದ್ದಿಲ್ಲ. ಅಂದರೆ ಅವ್ರ ಜೊತೆ ಫೈಟ್ ಮಾಡ್ಬೇಕಾದ್ರೆ ಏನಿಲ್ಲ, ಆ ಟೈಮಿಂಗ್ ಚೆನ್ನಾಗಿರುತ್ತೆ. ಒಂದು ಕಿಟ್ಟಿ ಅಂತ ಒಂದು ಸಿನಿಮಾ, ಅದು ನನ್ನ ಲೈಫಲ್ಲಿ ಮರೆಯೋಕ್ಕೆ ಆಗಲ್ಲ. ಇಟ್ ವಾಸ್ ಲೈಕ್ ಅ ಡೆತ್ ಫಾರ್ ಮೀ. ಒಂದು ಟೈಮ್ ಮಿಸ್ ಆದರೆ ನಂದು ಇದೇ ಕಟ್ಟಾಗೋದು ಅಂತ ಒಂದು ಇನ್ಸಿಡೆಂಟು ಕಿಟಿಯಲ್ಲಿ. ಅವಾಗೆಲ್ಲ ಡಿಜಿಟಲ್ ಇರಲ್ಲ, ರೀಲು ಒಬ್ಬ ಕ್ಯಾನು ಲೆಂತಿ ಶಾರ್ಟ್ ಇಟ್ಟಿದ್ದಾರೆ, ಲೆಂತಿ ಶಾರ್ಟ್ ಇಟ್ಟು ಏನಂದರೆ ಮಚ್ ತೊಗೊಂಡು ನನಗೆ ಹೊಡಿತಾರೆ. ನಾನು ಮಿಸ್ಸಾಗಿ ಹೋಗ್ತಾಯಿರಬೇಕು. ಅಂಥದ್ದು 9-10 ಬಾಳೆ ಕಂಬನ ಕಟ್ ಮಾಡಬೇಕು ಲೆಕ್ಕ ಹಾಕಿ, ಬಾಳೆ ಕಂಬನ ಕಟ್ ಮಾಡಿ ಇಷ್ಟು ದಪ್ಪ ಇರುತ್ತೆ, ಅದಕ್ಕೆ ಸುಮ್ಮನೆ ಹಿಂಗೆ ಹೊಡೆದ್ರೆ ಆಗಲ್ಲ, ಫೋರ್ಸ್ ಹೊಡೆದ್ರೆ ರಪ್ ಅಂತ ಹೋಗುತ್ತದು. ಸೊ ಆ ಸ್ಪೀಡಲ್ಲಿ ಹೊಡಿಬೇಕು. ಸೊ ಆ ಸ್ಪೀಡಲ್ಲಿ ನಾನು ಕೆಳಗೆ ಹೋಗ್ಬೇಕು, ಕೆಳಗೆ ಹೋಗಲಿಲ್ಲ ಅಂದರೆ ಹೊಡಿಯತ್ತಲ್ಲಿ 4-5 ಸಲ ನಾವು ಮಾನಿಟರ್ ಮಾಡಿದ್ವಿ. ಅಂದರೆ ಮಾನಿಟರ್ ವಿತ್ ಕ್ಯಾಮ್ರಾ, ಅಂದರೆ ಟ್ರಾಲಿನೂ ಬರಬೇಕಲ್ಲ, ಒಬ್ಬರು ಮಿಸ್ ಆದರೆ ಹೋಯ್ತಲ್ಲ ಶಾರ್ಟ್ ಆಫ್ ವೇಸ್ಟು. ಸೊ 4-5 ಸಲ ಓಕೆ ಈ ಟೈಮಿಂಗು ಹಿಂಗೆ ಅಂತೆಲ್ಲ ಮಾಡಿ ಓಕೆ ರೆಡಿ ಫಾರ್ ಟೇಕ್. ಆವಾಗ ಟೈಮಿಂಗ್ ಇದ್ದದ್ದು ನನಗೂ ದರ್ಶನವ್ರು ಹೇಳಿದ್ರು ಚೇತು, ನಾನು ಹಿಂಗೆ ಹೊಡಿಬೇಕಾದ್ರೆ ಊಸ್ ನೋಡಿ ಬಾಯಿ ಮೂವ್ ಆಗಲ್ಲ ಊಸ್ ಅಂತ ಹಿಂಗಂತೀನಿ, ಅದು ಫೋರ್ಸ್ ಇರುತ್ತೆ ನಂದು, ಓಕೆ ಕೆಳಗೆ ಹೋಗ್ಬೇಕು ನೀನು. ನಾನು ಅದು ಬರಲಿಲ್ಲ ಅಂದರೆ ನಾನು ಅಂದರೆ ಮೂಮೆಂಟಲ್ಲಿ ಇರ್ತೀನಿ, ಬಟ್ ಊಸ್ ಅಂತ ಹಂಗಂದ ತಕ್ಷಣ ಫೋರ್ಸ್ ಇರುತ್ತೆ ನಂದು ಇದು, ಅವಾಗ ನೀನು ಬಚಾವಬೇಕು. ಇದು ನಮ್ಮ ಟೈಮಿಂಗ್ ಇತ್ತು. ಡೋಂಟ್ ಬಿಲೀವ್, ಒಂದೇ ಟೇಕಲ್ಲಿ ಅದನ್ನು ಓಕೆ ಮಾಡಿದ್ವಿ, ಟಕ 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 9 ಭಾಳ ಅಂತ ಲಾಸ್ಟ್ ಬಂದು ಹಿಂಗೆ ಕಡಿತ ಅವಾಗ ನಾನು ಕೈ ಇಡ್ತೀನಿ. ಅದು ಒಂದು ಫುಲ್ ಶಾರ್ಟ್ ಇತ್ತು, ಅದು ಫುಲ್ ಮಾಡಿದ್ವಿ. ಅದಾದಮೇಲೆ ಬಂದು ಕೇಳಿ ವಿಚಾರಿಸಿದ್ರೆ ಎಲ್ಲ ಓಕೆ, ಸ್ವಲ್ಪ ಕಾಲು ಇದಾಯ್ತು ನನಗೆ, ಅದು ತಿರುಗ್ತು ಆಯಿತು. ಬಟ್ ಇದು ಹೋಗ್ಬಿಟ್ರದಲ್ಲ ನನ್ನ ಲೈಫಲ್ಲಿ ದ ಟಫೆಸ್ಟ್ ನಾನು ಮಾಡಿದ್ದು ಅಂದರೆ ಆ ಕಿಟಿ ಒಂದು ಸಿನಿಮಾದಲ್ಲಿ. ಅದಾದಮೇಲೆ ಒಂದು ಕೊಚ್ಚೆ ಫೈಟ್ ಇತ್ತು, ಆ ಕೊಚ್ಚೆ ನಾನು ಅದು ಲೈಫಲ್ಲಿ ಫಸ್ಟ್ ಟೈಮ್ ಆ ಕೊಚ್ಚೆಯಲ್ಲಿ ನಾನು ಬಿದ್ದಿದ್ದು ಫೈಟ್. ಏನೋ ನೋಡಿದೆ ಇರೋ ಇನ್ಸೆಕ್ಟ್ಗಳೆಲ್ಲ ನೋಡಿದ್ವಿ ಅಂದ ಕಿಮ್ಮೆಕಿಟ್ಗಳು ಅವೆಲ್ಲ ಎಲ್ಲ ರ್ಯಾಷಸ್ ಆಗಿಬಿಟ್ಟಿತ್ತು ನನಗೂ ಅವ್ರಿಗೆ ಇಬ್ರಿಗೂ. ಹ್ಞೂ, ಆಮೇಲೆ ಪ್ಯಾಕಪ್ ಆದಮೇಲೆ ನಾನು ಬೋರಲ್ಲಲ್ಲಿ ಹಳ್ಳಿಯಲ್ಲಿ ನಾನು ಪಂಪ್ ಮಾಡೋ, ಅವರು ಸ್ನಾನ ಮಾಡೋರು ನಾನು ಹೋಗ್ಬಿಟ್ಟು ಅಲ್ಲಿ ಅವ್ರು ಪಂಪ್ ಬಿಡೋರು ನಂಗೆ ಸ್ನಾನ ಮಾಡಿದ್ದು ಅಂದರೆ ಫುಲ್ ರ್ಯಾಷಸ್ ಆಗಿಬಿಟ್ಟಿತ್ತಲ್ಲ ನಮಗೆ. ಸಿ ಆ ಥರ ಒಂದು ಒಡನಾಟ ಇದ್ದವರು ಈ ಥರ ಎಲ್ಲ ಆಗಿದ್ರು ಅಂತ ಹೇಳಕ್ಕೆ, ಅಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ನೀವು ಹೇಳಿದ್ದು ನಾನು ಹೇಳ್ತಾ ಇದ್ದೀನಿ ಒಳ್ಳೆಯ ಎಕ್ಸ್ಪೀರಿಯೆನ್ಸು. ಅದೇ ಸಿನಿಮಾ ಕಿಟಿಯಲ್ಲಿ ನೈಟ್ ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಶೂಟ್ ಮಾಡ್ತಾಯಿದ್ವಿ, ಮಳೆ ರೈನ್ ಎಫೆಕ್ಟು ಫೈಟು. ಅಲ್ಲೇನು ಮಾಡಿದ್ರೆ ಡಮ್ಮಿ
ಬಂಬನ್ನ ಮರ್ತು ಬಿಟ್ಟಿದ್ದಾರೆ ತರೋದು, ಅದನ್ನು ಹೊಡಿತಾರಲ್ಲಿ ಬಂದು. ಸರಿ, ರಾತ್ರಿ 2 ಗಂಟೆ ಶೂಟ್ ಮಾಡ್ತಾ ಇದ್ವಿ, ಚಳಿ ಡಿಸೆಂಬರಲ್ಲಿ, ನೋಡಿದ್ರೆ ಡಮ್ಮಿ ಮರ್ತು ಬಿಟ್ಟಾರೆ. ಅವ್ರು ಫೈಟ್ ಮಾಡ್ಸೋ ಸರ್ ಡಮ್ಮಿ ಮರ್ತು ಬಿಡಿ ಸರ್, ಇದರಲ್ಲೇ ಮಾಡಿ ಸರ್ ಅಂದರು. ಅಂದ್ರೆ ಒರಿಜಿನಲ್ ಯಾವುದು ಒರಿಜಿನಲ್ ಬಂಬು ಅದರಲ್ಲೇ ಮಾಡಿಬಿಡಿ ಸರ್ ಅಂದರು. ನೀವು ನಂಬೋದಿಲ್ಲ, ಬಂಬನ್ನ ಎತ್ತಿಬಿಟ್ಟು ಥಟ್ ನೆಲ್ಲಿ ಕೊಡೋದು ಹೊಡೆದೇ ಹೋಯ್ತದು. ಏನು ಆಟ ಆಡ್ತಾ ಇದ್ದೀನಿ ಆರ್ಟಿಸ್ಟ್ ಹತ್ರ, ಮಳೆ ಬರೇ ಬರ ಅಂದರೆ ರೈನ್ ಎಫೆಕ್ಟು, ಹಾಂ ಒಂದು ಟೈಮಿಂಗ್ ಏನು ಮಿಸ್ ಆದರೆ ಬಂಬು ಒಬ್ಬ ಆರ್ಟಿಸ್ಟ್ ಮುಖ ಕೊಡಿದ್ರೆ ಏನ್ರಿ, ಹಾಂ ಒಂದು ಲೈಫೇ ಸ್ಟ್ಯಾಪ್ ಅಲ್ರಿ ಅಂತ ಯಕ್ಕ ಮಕ್ಕ ಫೈಟ್ ಮಾಸ್ಟರ್ಗೆ ಬೈದರು. ಶೂಟಿಂಗ್ ನಿಲ್ಲಿಸಿದ್ರು, ಹೋಗಿ ತರೋರ್ಗೆ ಬಿಡ ಅದನ್ನ ಅಂತೇಳಿ ಹೋಗಿ ಅದನ್ನ ಹುಡುಕಿಸಿ ತರಿಸಿ ಅದನ್ನ ಶಾರ್ಟ್ನ ಕಂಪ್ಲೀಟ್ ಮಾಡಿದ್ವಿ. ಅಲ್ಲಿ ಜನ್ರೇಟ್ರು ಚಳಿ ಜನ್ರೇಟ್ರು ಇದು ಬರ್ತಾ ಹೀಟು, ಅಲ್ಲಿ ಹೋಗಿ ಹಿಂಗೆ ಕೂತಿದ್ವಿ ಚೇರ್ ಹಾಕೊಂಡು ಇಬ್ರು. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.